ಹಲೋ ಸ್ನೇಹಿತರೆ, ನಮಸ್ತೆ. ನಾನು ಸಜನ್ ಕಿಶೋರ್ ಅಂತ, ಆರಂಗಿ ಕೊಡಗು ರಕ್ಷಣಾ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಕುಶಾಲ್ ನಗರದಿಂದ ಆರಂಗಿಗೆ ಹೋಗುವ ರಸ್ತೆ ಇರೋದು 7 ಕಿಲೋಮೀಟ್ರು. 7 ಕಿಲೋಮೀಟ್ರ್ ರಸ್ತೆ ಹೇಗಿದೆ ಅಂತ ಹೇಳಿದ್ರೆ, ಅನ್ನ ಧರ್ಮಸ್ಥಳದಲ್ಲಿ ಇದು ಕೊಡ್ತಾರಲ್ಲ, ಅನ್ನ ಹಾಕೊಂಡು ಊಟ ಮಾಡುವುದು ಅಷ್ಟು ಚೆನ್ನಾಗಿದೆ. ಶಾಸಕರಿಗೆ ಗೊತ್ತು, ಇಲ್ಲಿದ್ದ ಜನಪ್ರತಿನಿಧಿಗಳಿಗೆ ಗೊತ್ತು. ಅಷ್ಟು ನೈಸ್ ಆಗಿದೆ ರಸ್ತೆ, ಗೊತ್ತಾ? ಪ್ರವಾಸೋದ್ಯಮ ಅಂತ ಇವ್ರದ್ದು, ಬೊಜ್ಜದ ಪ್ರವಾಸೋದ್ಯಮ. ಎಷ್ಟು ಜನ ಬರ್ತಾರೆ ರೀ, ದಿನ ಓಡಾಡ್ತಾರೆ ಜನಗಳು. ಒಂದು ಚೂರಾದರೆ ಇದು ಮಾಡಿದಾರ, ಏನು ಕೇಳಿದ್ರೆ ಮಳೆಗಾಲ ಕಳೀಲಿ, ಅದು ಕಳೀಲಿ, ಇದು ಕಳೀಲಿ ಅಂತ ಹೇಳ್ತಾರೆ ಅಂತ. ನಾವು ಯಾಕ್ರಿ ಮನವಿ ಕೊಡಬೇಕು ಇವರಿಗೆ? ಮನವಿ ಯಾಕೆ ಕೊಡಬೇಕು? ಕಣ್ಣು ಕಾಣೋದಿಲ್ಲ ಇವರಿಗೆ, ಮನುಷ್ಯತ್ವ ಇಲ್ವಾ? ಕಣ್ಣು ಕಾಣೋದಿಲ್ಲ ಇವರಿಗೆ, ದಿನನಿತ್ಯ ಓಡಾಡೋ ರಸ್ತೆ ಹೇಗಿದೆ ಅಂತ ಕಣ್ಣು ಕಾಣೋದಿಲ್ವಾ? ಮನವಿ ಕೊಡಬೇಕಾ ಇವರಿಗೆ? ಹೋಗಲಿ, ಎಷ್ಟು ಮಿನಿಸ್ಟ್ರು ಬಂದು ಹೋದ್ರು ಮಳೆಗಾಲದಲ್ಲಿ ಬಾಗಿನ ಬಿಟ್ಟು ಅದು ಇದು, ಎಷ್ಟು ಮಿನಿಸ್ಟ್ರು ಬಂದು ಐಬಿಗೆ ಬಂದು ಮಜಾ ಮಾಡ್ಕೊಂಡು ಹೋಗ್ತಾರೆ ಮಿನಿಸ್ಟ್ರುಗಳು. MLA ಎಷ್ಟು ಸಲ ಬಂದಿದ್ದಾರೆ. ಇವ್ರಿಗೆ ಯಾಕ್ರಿ ಮನವಿ ಕೊಡಬೇಕು ನಾವು ಜನಪ್ರತಿನಿಧಿಗಳು? ನನಗೀಗ 40 ವರ್ಷ, 22-23 ವರ್ಷದಿಂದ ನಾನು BJPಗೇ ವೋಟ್ ಹಾಕೊಂಡು ಬಂದಿದ್ದೀನಿ. ಏನ್ರಿ ಲಾಭ ಇದೆ ನಮಗೆ BJP ವೋಟ್ ಹಾಕ್ಬಿಟ್ಟು? ಈ ಒಂದು ರಸ್ತೆ ನಮಗೆ ರೆಡಿ ಮಾಡಿ ಕೊಟ್ಟಿಲ್ಲ ಅಂದರೆ, ಒಂದು ಆರಂಗಿ ಕುಶಾಲನಗರ ಓಡೋ ಜನರಿಗೆ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೇನ್ರಿ ಇವರು ಇದು ಮಾಡ್ತಿದ್ದಾರೆ? ಪ್ರವಾಸೋದ್ಯಮ ಅಂತ, ಪ್ರವಾಸೋದ್ಯಮ ಇವರ ಕಾರ್ಮದ ಪ್ರವಾಸೋದ್ಯಮ. ಪ್ರವಾಸಕ್ಕೆ ಜನಗಳು ಒಂದು ದಿನ ಬಂದು ಹೋಗ್ತಾರೆ, ಇಲ್ಲಿ ದಿನನಿತ್ಯ ಬೆಳಿಗ್ಗೆ ಸಂಜೆ ಓಡಾಡೋರು ಎಷ್ಟು ಜನ ಬಿದ್ದು ಏನೇನು ಆಯ್ತಿದೆ ಅಂತ ಇವ್ರಿಗೆ ಗೊತ್ತಾ ಇವರಿಗೆ? ಹೋಗ್ಲಿ, ಇಲ್ಲಿದು ಮೆಂಬರ್ಗಳಾದರೆ ಇದು ಮುತುವರ್ಜಿ ವಹಿಸಿಬಿಟ್ಟು ಮಾಡ್ಬೇಕು ತಾನೆ. ಇಲ್ಲಿ ಮಾಡ್ತಾರೆ, ಗುಂಟಿ ಬುಚ್ಚಿದ್ದಾರೆ. ಯಾವಾಗ ನೋಡಿದ್ರೆ ತ್ಯಾಪೆ ಹಾಕೋ ಕೆಲಸ. ಡಿಗ್ರಿ ಕಾಲೇಜ್ ಹತ್ರ ಸುಂದರನಗರ, ಅಲ್ಲೆಲ್ಲ ಬರೋಕ್ಕೆ ಬರೋಕ್ಕಾಗ್ತದೆ ರೀ. ಧೂಳು, ಮಣ್ಣು, ಕೆಸರು ಹೇಗಿದೆ ಗೊತ್ತುಂಟ ರೋಡು? ಇವತ್ತೇನೋ ಇವತ್ತು ಟ್ರೀ ಪಾರ್ಕ್ ಉದ್ಘಾಟನೆ ಅಂತ, ಇವರ ಕರ್ಮದ ಟ್ರೀ ಪಾರ್ಕ್ ಉದ್ಘಾಟನೆ. ಇಲ್ಲಿದ್ದ ಜನಗಳಿಗೆ ಓಡಾಡೋಕ್ಕೆ ಸರಿ ರಸ್ತೆ ಇಲ್ಲ, ಇವರಿಗೆ ಟ್ರೀ ಪಾರ್ಕ್ ಉದ್ಘಾಟನೆ ಮಾಡಿಕೊಂಡು ಪೇಪರ್ಗೆ ಹಾಕ್ಕೊಂಡು ಇದು ಮಾಡಿಕೊಂಡು ಸೋಕಿ ಮಾಡ್ತಾರೆ ಜನಪ್ರತಿನಿಧಿಗಳು. ಏನು ಸೋಕಿ ಮಾಡೋದು? ಈಗ ಒಂದು ತಿಂಗಳು ಈಗ ಮಳೆ ನಿಂತು ಆಯಿತು, ಒಂದು ತಿಂಗಳಾಯಿತು. ಒಂದು ಸಣ್ಣ ಕೆಲಸ ಆದರೆ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ ಇವರು, ಎಷ್ಟು ಜನಗಳಿಗೆ ಇದು ಮಾಡೋದು ಅಂತಾದರೆ. ಸಣ್ಣ ಕೆಲಸ ಆದರೆ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ಚರಂಡಿ ವ್ಯವಸ್ಥೆ ಹೇಗಿದೆ ಇಲ್ಲಿ? ಕಾಡೆಯಾಗಿ ಬೆಳೆದಿದೆ ಇಲ್ಲಿ. ಆರಂಗಿ ಡಿಪಾರ್ಟ್ಮೆಂಟ್ ಅವರು ಏನು ಮಣ್ಣು ತಿಂತಾಯಿದ್ದಾರೆ? ಕಾಡೆಯಾಗಿ ಬೆಳೆದಿದೆ ಎರಡು ಸೈಡೂ. ಒಂದು ದನ ಕರು ಆನೆ ಅಂತೂ ಹೇಳಬಾರ್ದು, ಹಾಗೆ ತಿರುಗಾಡ್ತಿದೆ. ಒಂದು ಜನಪ ಇದು ಆರೋಗ್ಯ ಡಿಪಾರ್ಟ್ಮೆಂಟ್ ಅವರು ಕಾಡು ಕಡ್ದಿದ್ದಾರೆ, ದುಡ್ಡು ತಿಂತಾರೆ, ಸಾಯ್ತಾರೆ ಇವರು ದುಡ್ಡು ತಿನ್ಕೊಂಡು ಎಲ್ಲರೂ. ಬನ್ನಿ, ನಾನು ಯಾವನು ಮಾಡಿದ್ದೀವಿ, ಕೆಲಸ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಬನ್ನಿ, ನನ್ನ ಹತ್ರ ಬರಲಿ, ನಾನು ಮಾತಾಡ್ತೀನಿ. ಅದು ಮಾಡಿದ್ದೀವಿ, ಯಾಕೀಗ ಇದು ಮಾಡ್ತಿದ್ದೀರಾ ಅಂತ ಕೇಳಿ. ಒಂದು ರೋಡು ಒಂದು ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ, ಟೂರಿಸ್ಟ್ ಅವರು ಇವತ್ತು ಬಂದು ನಾಳೆ ಹೋಗ್ತಾರೆ. ಇಲ್ಲಿ ದಿನನಿತ್ಯ ಮಕ್ಕಳು ಓಡಾಡೋಕ್ಕೆ ಇಲ್ಲಿ ಬಸ್ ವ್ಯವಸ್ಥೆ ಉಂಟು. ಹೋಗಲಿ, ಇವರು ಏನು ಇದು ಮಾಡ್ತಿದ್ರೆ, ಶಾಸಕರು ಕಾರಲ್ಲಿ ಬರೋದಲ್ಲ, ಇಲ್ಲಿ ಕುಶಾಲನಗರದಿಂದ ಆರಂಗಿಗೆ ಆಟೋದಲ್ಲಿ ತಿರುಗಾಡಲಿ ಗೊತ್ತಾಗ್ತದೆ. ಇಲ್ಲಿ ಪೇಷಂಟ್ಗಳು ಮಕ್ಕಳು ಹೇಗೆ ಸ್ಕೂಲಿಗೆ ಹೋಗ್ತಾರೆ, ಹೇಗೆ ಆಟೋದಲ್ಲಿ ತಿರುಗಾಡ್ತಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಆಟೋದಲ್ಲಿ ಒಂದು 2 ಟ್ರಿಪ್ ಶಾಸಕರನ್ನ ಕರ್ಕೊಂಡೋಗಿ, ಜನಪ್ರತಿನಿಧಿಗಳು ಕರ್ಕೊಂಡೋಗ್ರಿ, ನಿಮಗೆ ಅಷ್ಟು ಇದು.